ನಿಮಗೆ ಯೋಗ ಪಾಠದ 5ನೇ ದಿನ. ಈ ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದಂತಹ ಒಂದು ವಿಜ್ಞಾನ. ಆದ್ದರಿಂದ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದೇ ನಮ್ಮ ಮಹರ್ಷಿಗಳ ಉದ್ದೇಶ. ಅದು ವ್ಯಕ್ತಿಯ ಶಾರೀರಿಕ, ಜೈವಿಕ, ಮಾನಸಿಕ, ಭಾವನಾತ್ಮಕ, ಅಬೌದಿಕ ಹಾಗೂ ಆಧ್ಯಾತ್ಮಿಕ ಮೊದಲಾದ ಎಲ್ಲ ಅಂಶಗಳ ಮೇಲೂ ಪ್ರಭಾವವನ್ನು ಬೀರುವಂತಹದ್ದು. ಯೋಗ ಎಂಬ ಪದಕ್ಕೆ ಐಕ್ಯತೆ, ಯೋಗ ಎಂದರೆ ಐಕ್ಯತೆ ಅಥವಾ ಏಕೀಭವಿಸು ಅಥವಾ ದೇಹ ಮತ್ತು ಆತ್ಮವನ್ನು ಸೇರಿಸುವುದು ಎಂಬತಕ್ಕಂತಹ ಅರ್ಥವಿದೆ. ಇದು ಸಂಸ್ಕೃತದ ಯುಜ್ ಎಂಬ ಪದದಿಂದ ನಿಷ್ಪತ್ತಿಯಾಗಿದ್ದು ಸೇರಿಸು ಅಥವಾ ಕೂಡಿಸು ಎಂಬುದು ಇದರ ಅರ್ಥ. ಏನೇಳಿ, ಯೋಗ ಅಂದ್ರೆ ಏನು ಗೊತ್ತಾಗ್ಲಿಲ್ವಾ? ಯೋಗ ಎಂದರೆ ಸೇರಿಸುವುದು, ದೇಹ ಮತ್ತು ಆತ್ಮವನ್ನ ಸೇರಿಸುವುದು, ಕೂಡಿಸುವುದು ಅಂದ್ರೆ ಆತ್ಮವು ಪರಮಾತ್ಮನಲ್ಲಿ, ಅಂದ್ರೆ ನಮ್ಮ ಆತ್ಮವನ್ನ ಪರಮಾತ್ಮನಲ್ಲಿ ಲೀನಗೊಳಿಸುವುದು ಎಂದು ಅರ್ಥ. ಅರ್ಥ ಆಯ್ತಾ ಇವಾಗ ನಿಮಗೆ? ಗುಡ್. ಈ ಪದದ ಆಧ್ಯಾತ್ಮಿಕ ಅರ್ಥ ವಾಸ್ತವಿಕ ದೃಷ್ಟಿಯಿಂದ ನೋಡಿದಾಗ ದೇಹ, ಮನಸ್ಸು ಹಾಗೂ ಭಾವನೆಗಳ ನಡುವೆ ಸಮತೋಲನ ಅಥವಾ ಸಾಮರಸ್ಯ ಸಾಧಿಸುವುದಕ್ಕೆ ಯೋಗ ಒಂದು ಸಾಧನ. ಗೊತ್ತಾಗ್ತಾ ಇದೆಯಾ? ಹೇಳುದು ಅರ್ಥ ಆಗ್ತಾ ಇದೆಯಾ? ಇದನ್ನ ಆಸನ, ಪ್ರಾಣಾಯಾಮ, ಮುದ್ರಾ, ಬಂಧ, ಷಟ್ಕರ್ಮ ಹಾಗೂ ಧ್ಯಾನಗಳ ಮೂಲಕ ಸಾಧಿಸಬೇಕಾಗುತ್ತದೆ. ಪರಮಾತ್ಮನಲ್ಲಿ ಲೀನವಾಗುವ ಮೊದಲು ನಾವು ಸಿದ್ಧತೆಯನ್ನು, ನಮ್ಮ ದೇಹವನ್ನ ಹಣಿಗೊಳಿಸಿಕೊಳ್ಳಬೇಕಾಗುತ್ತದೆ, ಅಂದ್ರೆ ಪ್ರಿಪೇರ್ ಮಾಡಿಕೊಳ್ಬೇಕಾಗ್ತದೆ. ಯೋಗ ವಿಜ್ಞಾನವು ವ್ಯಕ್ತಿಯ ಬಾಹ್ಯ ಅಂಶದ ಮೇಲೆ, ಅಂದ್ರೆ ಭೌತಿಕ ಶರೀರದ ಮೇಲೆ ಪರಿಣಾಮ ಬೀರಲು ಆರಂಭಿಸುತ್ತದೆ. ತುಂಬಾ ಜನರಿಗೆ ಇದು ಸುಲಭವಾದ ಮತ್ತು ಪರಿಚಯವಾದಂತಹ ಫಸ್ಟ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ಸಮನ್ವಯವಿಲ್ಲದಿದ್ದಾಗ ದೇಹದ ಅವಯವಗಳು, ಅಂದ್ರೆ ಹೋಲ್ ನಮ್ಮ ಬಾಡಿ ಆರ್ಗನ್ಸ್ಗಳು ಹಾಗೂ ಸ್ನಾಯುಗಳು, ಮಸಲ್ಸ್, ನರಗಳು ಸಮರ್ಪಕವಾಗಿ ಕೆಲಸವನ್ನ ಮಾಡುವುದಿಲ್ಲ. ಬದಲಾಗಿ ಅವು ಒಂದಕ್ಕೊಂದು ವಿರುದ್ಧವಾಗಿ, ಅಂದ್ರೆ ಆಪೋಸಿಟ್ ಆಗಿ ವರ್ತಿಸುತ್ತವೆ. ಫಾರ್ ಎಕ್ಸಾಂಪಲ್, ನಿರ್ನಾಳ ಗ್ರಂಥಿ, ಅಂದ್ರೆ ಈ ನಿರ್ನಾಳ ಗ್ರಂಥಿ ವ್ಯವಸ್ಥೆಯ ಎಂಡೋಕ್ರೇನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಇದರ ಕಾರ್ಯ ಏರುಪೇರಾಗ್ತದೆ. ಹೀಗೆ ನಮ್ಮ ನರಮಂಡಲ ವ್ಯವಸ್ಥೆಯ ನರ್ವಸ್ ಸಿಸ್ಟಮ್ಸ್, ಇದರದು ಒಂದು ಸಾಮರ್ಥ್ಯ, ಅಂದ್ರೆ ಇದರ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರ್ತದೆ. ಅದು ನಾವು ಎಂಟಿ ಸ್ಟಮಕ್ ನಲ್ಲಿ, ಅಂದ್ರೆ ಖಾಲಿ ಹೊಟ್ಟೆನಲ್ಲಿ ಇದ್ದಾಗ ಅದು ನಮಗೆ ಅದರದ ಒಂದು ಪ್ರಭಾವ, ಅದರದ್ದು ಎಫೆಕ್ಟ್ ಗೊತ್ತಾಗ್ತಾ ಬರ್ತದೆ. ಸಮಗ್ರ ಅಂದ್ರೆ ನಮ್ಮ ಎಲ್ಲಾ ದೇಹದ ಕ್ಷೇಮಕ್ಕಾಗಿ ದೇಹದ ವಿವಿಧ ಕಾರ್ಯ ಚಟುವಟಿಕೆಗಳಲ್ಲಿ ಪರಿಪೂರ್ಣ ಸಮನ್ವಯತೆಯನ್ನ ಉಂಟು ಮಾಡುವುದೇ ಈ ಯೋಗದ ಉದ್ದೇಶ. ಈ ನಾವು ಏನು ಈಗ ಯೋಗ ಅಂತ ಹೇಳ್ತೀವಿ, ಈ ಯೋಗವು
ದೈಹಿಕ ಶರೀರದಿಂದ ಮಾನಸಿಕ ಹಾಗೂ ಭಾವನಾತ್ಮಕ ನೆಲೆಗಳಿಗೆ ಪ್ರವೇಶವನ್ನ ಕೊಡ್ತದೆ. ಅಂದ್ರೆ ನಿಮ್ಗೆ ಅರ್ಥ ಆಗುವಂಗೆ ಹೇಳ್ಬೇಕು ಅಂದ್ರೆ, ನಾವು ಪಾಪದಿಂದ ಪುಣ್ಯದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ತದೆ. ನಮ್ಮ ದಿನನಿತ್ಯದ ಬದುಕಿನ ಒತ್ತಡ ಹಾಗೂ ಕೆಲಸ ಹಾಗೂ ನಮ್ಮ ಕ್ರಿಯೆ ಪ್ರಕ್ರಿಯೆಗಳ ಮೂಲಕ ತುಂಬಾ ಜನಕ್ಕೆ ಭೀತಿ ಹಾಗೂ ನರವ್ಯಾಧಿಗಳಿಂದ ಬಳಲ್ತಾರೆ. ಅಂದ್ರೆ ಹಲವಾರು ಕಾಯಿಲೆಗಳಿಂದ, ಅದರಲ್ಲೂ ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಏನ್ ಮಾಡ್ತಿರ್ತಾರೆ ಹೇಳಿ? ಅಂದ್ರೆ ನಮ್ಮ ನರ್ವ್ ಸಿಸ್ಟಮ್ಸ್ ಅನೇಕ ಕಾಯಿಲೆಗಳಿಗೆ ಕಾರಣ ಮಾಡಿಕೊಡ್ತದೆ. ಆದ್ರೆ ಈ ಯೋಗವು ರೋಗಕ್ಕೆ ಔಷಧಿ ಅಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಈ ಎಲ್ಲಾ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುವಂತಹದ್ದೇ ಯೋಗ. ಯೋಗ ಅಂದ್ರೆ ಚಿಂತನೆ ಹಾಗೂ ನಡೆನುಡಿಗಳ ಭಾವೈಕ್ಯತೆ ಅಥವಾ ಸಾಮರಸ್ಯ. ನಿಮ್ಗೆ ಕನ್ನಡ ಎಲ್ಲ ಚೆನ್ನಾಗಿ ಅರ್ಥ ಆಗ್ತದಲ್ವ? ಇವಾಗ ನಾನು ಹೇಳ್ತಾರೆ ಹೊರಟುಗಳೆಲ್ಲ ಅರ್ಥ ಆಗ್ತದಲ್ವ ನಿಮ್ಗೆ? ಭಾವೈಕ್ಯತೆ, ಸಾಮರಸ್ಯ ಇದೆಲ್ಲ ಅರ್ಥ ಆಗ್ತದಲ್ವಾ? ಗುಡ್. ಹಾಗೂ ತಲೆ ಹೃದಯ ಅಸ್ಥಗಳ ಸಮನ್ವಯತೆ, ಇಡೀ ನಮ್ಮ ದೇಹದ ಒಂದು ಈಕ್ವಲ್, ಇಡೀ ನಮ್ಮ ಹೋಲ್ ಬಾಡಿ ಅನ್ನ ಅದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಾಗೆ ಮಾಡುವಂತಹ ಅಭ್ಯಾಸವೇ ಯೋಗಾಭ್ಯಾಸ. ಈ ಯೋಗಾಭ್ಯಾಸದ ಮೂಲಕ ಭಾವನಾತ್ಮಕ, ಮಾನಸಿಕ ಹಾಗೂ ಭೌತಿಕ ನೆಲೆಗಳ ಮಧ್ಯೆ ಪರಸ್ಪರ ಸಂಬಂಧದ ಅರಿವು ಉಂಟಾಗುತ್ತದೆ. ಈ ಮೂರರಲ್ಲಿ ಯಾವುದರೊಂದಕ್ಕೂ ತೊಂದರೆ ಆದ್ರೆ, ಅಂದ್ರೆ ಯಾವುದಾದಕ್ಕೂ ಒಂದು ತೊಂದರೆ ಆದ್ರೆ ಅದು ಇತರ ಅಂಶಗಳ ಮೇಲೆ ಹೇಗೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂಬ ತಿಳುವಳಿಕೆ ಮೂಡುತ್ತದೆ. ಇಂತಹ ಅರಿವು ನಮಗೆ ಉಂಟಾದ ಮೇಲೆ ಅದು ನಿಧಾನವಾಗಿ ನಮ್ಮ ಅಸ್ತಿತ್ವ ಇನ್ನು ಸೂಕ್ಷ್ಮ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಯೋಗದಲ್ಲಿ ನಾಲ್ಕಿದೆ: ರಾಜಯೋಗ, ಹಠಯೋಗ, ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ. ಹೀಗೆ ಮೊದಲು ಮುಖ್ಯವಾಗಿ ರಾಜಯೋಗ, ಹಠಯೋಗ, ಜ್ಞಾನಯೋಗ, ಕರ್ಮಯೋಗ, ಹಾಗೆ ಭಕ್ತಿಯೋಗ ಕೂಡ ಇದೆ. ಜೊತೆಗೆ ಮಂತ್ರ, ಕುಂಡಲಿನಿ ಹಾಗೂ ಲಯ ಇವೇ ಮೊದಲಾದವನ್ನ ಇಲ್ಲಿ ನಾವು ಗುರುತಿಸಬಹುದು. ನಾವು ಗುರುತಿಸುವುದೇನು? ನಮ್ಮ ಮಹರ್ಷಿಗಳು, ಚರಕ ಮಹರ್ಷಿಗಳು ಹಾಗೂ ನಮ್ಮ ಪತಂಜಲಿ ಮಹರ್ಷಿಗಳು, ಇನ್ನು ನೂರಾರು ಈ ತರಹ ಮಹರ್ಷಿಗಳು ಇದನ್ನ ಕಂಡುಕೊಂಡಿದ್ದಾರೆ. ಇವುಗಳನ್ನ ಸವಿಸ್ತಾರವಾಗಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಅನೇಕ ಗ್ರಂಥಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿತ್ವ ಹಾಗೂ ಅವಶ್ಯಕತೆಗೆ ಯಾವುದು ಹೆಚ್ಚು ಸೂಕ್ತ ಅನ್ನೋದನ್ನ ಅವರು ಬರೆದಿದ್ದಾರೆ. ಈ ಉತ್ತರಾರ್ಧದಲ್ಲಿ ಹಠಯೋಗವೇ ಅತ್ಯಂತ ಪ್ರಸಿದ್ಧವಾದ ಹಾಗೂ ವ್ಯಾಪಕವಾಗಿ ಪ್ರಚಾರಕ್ಕೆ ಬಂದಿರುವಂತಹ ಒಂದು ಪದ್ಧತಿ. ಹಾಗೆ ಹೆಚ್ಚೆಚ್ಚು ಜನ ಈ ಯೋಗಾಭ್ಯಾಸವನ್ನ ಅಳವಡಿಸಿಕೊಂಡು ಅವರ ಎಲ್ಲಾ ಕಾಯಿಲೆಗಳನ್ನ ದೂರ ಇಟ್ಟಿದ್ದಾರೆ. ಈ ಪ್ರಾಚೀನ ಗ್ರಂಥಗಳ ಪ್ರಕಾರ ಹಠಯೋಗವು ಸತ್ಕರ್ಮಗಳು, ಶುದ್ಧೀಕರಣ ಇವುಗಳನ್ನ ಒಳಗೊಂಡಿರ್ತದೆ. ಆದ್ರೆ ನವೇಡೇಸ್ ಈ ದಿನಗಳಲ್ಲಿ ಹಠಯೋಗದಲ್ಲಿ ಆಸನಗಳು, ಪ್ರಾಣಾಯಾಮ, ಮುದ್ರ ಮತ್ತು ಬಂಧಗಳನ್ನ ಸಹ ಸೇರಿಸಿಕೊಳ್ಳಲಾಗಿದೆ. ಇದು ಈ ದಿನದ ಅಂದ್ರೆ ಐದನೇ ದಿನದ ಪಾಠ. ಆರನೇ ದಿನ
ದಿನದ ಪಾಠದ ಬಗ್ಗೆ ನಾಳೆ ತಿಳಿದುಕೊಳ್ಳೋಣ. ಇವಾಗ ನಿಧಾನವಾಗಿ ಎದ್ದು ಹೋಗಿ. ಕುತ್ಕೊಳ್ಳಿ ಹಾಗೆ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೇನೆ ನೋಡಿ. ನಾವು ಆಸನಾಭ್ಯಾಸನಗಳನ್ನ ಯಾವತ್ತು ತುಂಬಾ ಎಫರ್ಟ್ ಹಾಕಿ ಮಾಡಬಾರ್ದು. ನಿಧಾನವಾಗಿ ನಮ್ಮ ದೇಹವನ್ನ ಸ್ಟೆಪ್ ಬೈ ಸ್ಟೆಪ್ ಸಾವಧಾನವಾಗಿ ಮೈಂಡ್ ನ ಕಾಮ್ ಆಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ನಿಮಗೆ ಬಿಗಿನರ್ಸ್ಗೆ ಮೊದಮೊದಲು ನಿಮ್ಮ ಮಜಲ್ಸ್ ಅಲ್ಲಿ ಅಂದ್ರೆ ಸ್ನಾಯುಗಳಲ್ಲಿ ಬಿಗಿತ ಅಥವಾ ಪೇನ್ ಅನುಭವ ಆಗ್ತದೆ ಅಂದ್ರೆ ನೀವು ಪ್ರತಿನಿತ್ಯ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಕೆಲವೇ ವಾರಗಳಲ್ಲಿ ಸ್ಟಿಫ್ನೆಸ್ ಅಂದ್ರೆ ಬಿಗಿತ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಇನ್ನು ಮೂಳೆ ಮುರಿತಕ್ಕೊಳಗಾದವರು ದೀರ್ಘಕಾಲಿಕ ಕಾಯಿಲೆಗಳಿಂದ ನರಳ್ತಾ ಇರೋರು ಅಂದ್ರೆ ಲಾಂಗ್ ಟೈಮ್ ಕಾಯಿಲೆಗಳಿಂದ ನರಳ್ತಾ ಇರುವವರು ಹೊಟ್ಟೆಯಲ್ಲಿ ಹುಳು ಕ್ಷಯ ಅಥವಾ ಅರ್ನಿಯ ಇರುವಂತಹವರು ಶಸ್ತ್ರಚಿಕಿತ್ಸೆಯಿಂದ ಆಗಷ್ಟೇ ಅಂದ್ರೆ ನಿಮ್ಗೆ ಯಾವ್ದಾದ್ರೂ ಅಂದ್ರೆ ಯಾರಿಗೆ ಹಾಗೆ ಸರ್ಜರಿ ಆಗಿ ಆ ಸರ್ಜರಿಯಿಂದ ಅವಾಗ್ತಾನೆ ಕ್ಯೂರ್ ಆಗ್ತಾ ಚೇತರಿಸಿಕೊಳ್ತಾ ಇರುವವರು ಯೋಗ ಶಿಕ್ಷಕರನ್ನು ಅಥವಾ ವೈದ್ಯರನ್ನು ಸಮಾಲೋಚಿಸಿದ ಅಂದ್ರೆ ಕನ್ಸಲ್ಟ್ ಮಾಡಿ ನಂತರ ಅವ್ರು ಏನ್ ಹೇಳ್ತಾರೆ ಅದನ್ನ ಸರಿಯಾಗಿ ಫಾಲೋ ಮಾಡಿ ನಂತರ ಯೋಗಾಭ್ಯಾಸವನ್ನ ಆರಂಭಿಸಬೇಕು. ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಂದು ಆಸನದಲ್ಲೂ ಈಗ ನಾವು ಏನ್ ಹೇಳ್ತೀವಿ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅಂತ ಹೇಳ್ತೀವಲ್ಲ, ಈ ಒಂದು ವಿಧಿ ನಿಷಿದ್ಧಗಳನ್ನ ಎಚ್ಚರಿಕೆಯಿಂದ ಪಾಲಿಸಬೇಕು. ಜೊತೆಗೆ ಹಾರ್ಟ್ ಅಟ್ಯಾಕ್ ಆದವರು, ಬಿ ಪಿ ಇರೋರು, ವೆರಿಕೋಸ್ ಪೇನ್ಸ್ ಇರೋರು, ಹೈ ಪ್ರಾಬ್ಲಮ್ ಇರೋರು ಅಂದ್ರೆ ಈ ಕಿವಿ ಸೋಂಕು ಮತ್ತು ಈ ಬ್ರೈನ್ಗೆ ಸಂಬಂಧಪಟ್ಟಂತಹ ಕಾಯಿಲೆ ಇರುವವರು ತಲೆ ಕೆಳಕಾಗಿ ಮಾಡುವಂತಹ ಆಸನಗಳನ್ನ ಮಾಡಬಾರದು. ಇನ್ನು ನಿಮ್ಮ ಕತ್ತಿನಲ್ಲಿ ಏನಾದರೂ ತೊಂದರೆ ಇರುವವರು ಕೂಡ ನಿಮ್ಮ ಕತ್ತಿನ ಮೇಲೆ ಭಾರ ಬೀಳುವಂತಹ ಆಸನಗಳನ್ನ ಮಾಡಬಾರದು. ತಲೆಯು ಸೊಂಟಕ್ಕಿಂತ ಕೆಳಗೆ ಬರುವಂತಹ ಆಸನಗಳಿಗೆ ಅಂದ್ರೆ ತಲೆ ಕೆಳಕಾಗಿ ಮಾಡುವ ಆಸನಗಳ ಭಾಗದಲ್ಲಿ ನೀವು ಹೆಚ್ಚಿಗೆ ಎಫರ್ಟ್ ಹಾಕಿ ಮಾಡಬಾರದು. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಆಗ್ಲಿ ಬಹಳ ನೋವಾಗ್ತಾ ಇದ್ರೆ ತಕ್ಷಣ ಆಸನದ ಅಭ್ಯಾಸವನ್ನ ನಿಲ್ಲಿಸಬೇಕು, ಅಂದ್ರೆ ತಾತ್ಕಾಲಿಕವಾಗಿ ನೋವು ನಿಲ್ಲುವ ತನಕ. ಸೊ ಯಾವ ಜಾಗದಲ್ಲಿ ನೋವಿದೆ ಅನ್ನುವುದನ್ನ ನೀವು ಆಗಿಂದಾಗೆ ನಿಮ್ಮ ಗುರುಗಳಿಗೆ ಹೇಳಿ ಅದಕ್ಕೆ ಏನ್ ಮಾಡಬೇಕು ಏನ್ ಆಗಿದೆ ಅಂತ ನೋಡಿ ಅದಕ್ಕೆ ಅವರು ಪರಿಹಾರವನ್ನ ಸೂಚಿಸ್ತಾರೆ, ಅಂದ್ರೆ ನಾವು ಸೂಚಿಸ್ತೇವೆ. ಅರ್ಥ ಆಗ್ತಾನೆ ಹೇಳದ್ದು? ಹೇಳದನ್ನೇ ಸುಮ್ಮನೆ ಕೂರ್ಬಾರದು. ಓಕೆ, ಇವತ್ತಿಗೆ ಇವತ್ತಿನ ಪಾಠ ಸಾಕು.